ದೈನಂದಿನ ಜೀವನಕ್ಕೆ ಬೇಕಾಗುವಂತಹ ವಸ್ತುಗಳಿಗಾಗಿ ಬೇರೆಯವರ ಮೇಲೆ ಅವಲಂಬನೆ ಆಗದೆ ನಮಗೆ ಬೇಕಾಗುವಂತಹ ವಸ್ತುಗಳನ್ನು ನಾವೇ ತಯಾರಿಸಿಕೊಂಡು ಸ್ವಾವಲಂಬನೆ ಜೀವನ ನಡೆಸಲು ಎಲ್ಲರೂ ಮುಂದಾಗಬೇಕೆಂದು ಎಂಕೆ ಕೌಟಗಿಮಠ ಚಾರಿಟಿ ಫೌಂಡೇಶನ್ ನಿರ್ದೇಶಕಿ ಡಾಕ್ಟರ್ ಸುಷ್ಮಾ ಮಹಾಂತೇಶ್ ಕೌಟಗಿಮಠ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ದೀಪಾವಳಿಯ ನಿಮಿತ್ತವಾಗಿ ಚಿಕ್ಕೋಡಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ಕೌಶಲ್ಯ ನಾರಿಶಕ್ತಿ ದೀಪಾವಳಿ ಮೇಳದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ದೀಪಾವಳಿ ಅಂತಹ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅಲಂಕಾರಿಕ ಮತ್ತು ಬಳಕೆಗೆ ಬೇಕಾದ ವಸ್ತುಗಳಿಗಾಗಿ ವಿದೇಶಿ ವಸ್ತುಗಳ ಮೇಲೆ ಅವಲಂಬನೆ ಆಗದೆ ದೇಶದಲ್ಲಿ ತಯಾರಿಸಿ ಆತ್ಮನಿರ್ಭರ ಆಗುವ ಅವಶ್ಯಕತೆ ಇದೆ ಎಂಬುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ ಎಂದರು. ಸ್ಥಳೀಯ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಎಂಕೆ ಕೌಟಗಿಮಠ ಚಾರಿಟೇಬಲ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಉಪಯೋಗಿಸಿ ಇದೇ ಆತ್ಮನಿರ್ಭರ ಭಾರತ. ನಾವು ಎಲ್ಲ ವಸ್ತುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳದೆ ನಾವು ಕ್ಲೋತ್ಸ್ ಬಟ್ಟೆ ಇರ್ಬೋದು, ಆಟಿಕೆ ಸಾಮಾನು ಇರ್ಬೋದು, ನಾವು ದಿನನಿತ್ಯ ಏನು ಉಪಯೋಗಿಸ್ತೀವಿ ಅದು ಒಂದು ಹಬ್ಬದಲ್ಲಿ ಉಪಯೋಗಿಸ್ತೀವಿ, ಅವೆಲ್ಲ ವಸ್ತುಗಳನ್ನು ನಾವು ಇಲ್ಲೇ ತಯಾರಿಸಿ ಇಲ್ಲೇ ಮಾರುಕಟ್ಟೆ ಒದಗಿಸುವುದು ಇದೇ ನಮ್ಮ ನರೇಂದ್ರ ಮೋದಿಜಿ ಅವರ ಕನಸು. ಇದೇ ಆತ್ಮನಿರ್ಭರ ಭಾರತ. ಅದಕ್ಕೆ ಈ ಕನಸನ್ನು ನನಸಾಗಿಸುವ ಕೆಲಸ ಇಂದು ಈ ಮಹಿಳಾ ಮೋರ್ಚಾ ಘಟಕ ಮಾಡಿದೆ. ಅದಕ್ಕೆ ನನಗೆ ಬಹಳ ಸಂತೋಷವಾಗಿದೆ ಮತ್ತು ಎಂಕೆ ಕವಟಗಿಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಪ್ರಯತ್ನವನ್ನು ಶ್ಲಾಘಿಸುತ್ತಾ ನಾವು ಯಾವತ್ತೂ ಇಂಥ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ನಮ್ಮ ಅಜ್ಜ ಎಂಕೆ ಕವಟಗಿಮಠ ಅವ್ರು ಬಹಳ ಇದ್ರ ಬಗ್ಗೆ ಆಸೆ ಇತ್ತು, ವುಮೆನ್ ಎಂಪವರ್ಮೆಂಟ್. ಅವ್ರು ಆ ಕಾಲದಲ್ಲಿಯೇ ಇಷ್ಟು ಸಪೋರ್ಟ್ ಮಾಡ್ತಿದ್ರು ವುಮೆನ್ಗೆ. ಸೊ ಅವ್ರಿವತ್ ಇದನ್ನ ನೋಡಿದ್ರೆ ಇಷ್ಟು ಖುಷಿ ಆಗ್ತಿದ್ರು. ಅದಕ್ಕೆ ನಾವು ಇಂಥ ಕೆಲಸಗಳನ್ನು ಮುಂದುವರಿಸುತ್ತೇವೆ ಮತ್ತು ಇಲ್ಲಿ ಎಲ್ಲ ಸಹೋದರಿಯರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಮಹಿಳಾ ಮೋರ್ಚಾ ಇದರ ಅಧ್ಯಕ್ಷರಾದ ಶ್ರೀಮತಿ ಶಾಂಭವಿ ಅಶ್ವತ್ಪುರ್ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಇಂಥ ಕೆಲಸಗಳು ಇಂಥ ಪ್ರಯತ್ನಗಳು ಚಿಕ್ಕೋಡಿಯಲ್ಲಿ ನಿರಂತರ ಜರುಗಿಸಲಿ. ಶ್ರೀಮತಿ ಗೀತಾ ಭಾತೆ ಮಾತನಾಡಿದರು. ಕೌಶಲ್ಯ ನಾರಿಶಕ್ತಿ ದೀಪಾವಳಿ ಮೇಳಕ್ಕೆ ಆರ್ಎಸ್ಎಸ್ ಮುಖಂಡ ಸಂಜು ಅಡಕೆ ಚಾಲನೆ ನೀಡಿದರು. ಮೇಳದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಸ್ಥಳೀಯರು ತಯಾರಿಸಿದ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಉದ್ಘಾಟನಾ ಸಮಾರಂಭದಲ್ಲಿ ಪುರಸಭೆ ಸದಸ್ಯೆ ವೀಣಾ ಕೌಟಗಿಮಠ, ಬಿಜೆಪಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ನೀಲಂ ಅಡಕೆ ಸೇರಿದಂತೆ 100 ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಕೌಶಲ್ಯ ಮೇಳದ ಯಶಸ್ಸು ಕುರಿತು ಅಜಯ್ ಕೌಟಗಿಮಠ ಹಾಗೂ ಶಾಂಭವಿ ಅಶ್ವತ್ಪುರ್ ಮಾತನಾಡಿದರು. ಮೊದಲದಾಗಿ ಹೇಳಬೇಕಂದ್ರೆ ಬಿಜೆಪಿ ಮಹಿಳಾ ಮೋರ್ಚಾ ಇದೊಂದು ನಾರಿಶಕ್ತಿ ಯುವ ಕಲ್ಯಾಣ ಕಾರ್ಯಕ್ರಮ ಏನು ಮಾಡಿದ್ದಾರೆ, ಇದಕ್ಕೆ ಸ್ಪಾನ್ಸರ್ಶಿಪ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಎಂಕೆ ಕವಟಗಿಮಠ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಅಜ್ಜಾರ್ದು ಒಂದು ಆಸೆ ಇತ್ತು, ಏನು ಸಮಾಜದೊಳಗೆ ಹೆಣ್ಮಕ್ಳು ಮುಂದೆ ಬರಲಿ, ಇದೊಂದು ಉದ್ದೇಶ ಏನೈತಿ. ಇದ್ರ ಸಂಬಂಧ ನಮ್ಮ ಚಾರಿಟಿ ಅಂದರೆ 2ನೇ ಕಾರ್ಯಕ್ರಮ ನಡೆಯೋದು ಮಹಿಳಾ ಮೋರ್ಚಾ ಜೊತೆ. ಮೊದಲೇ ಕಾರ್ಯಕ್ರಮ ನಾವು ಮುರುಸಿದ್ದೇಶ್ವರ ಗುಡಿಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ರು, ಆವಾಗೂ ಕೂಡ ನಾವು ಅವ್ರಿಗಂತ ಹೆಲ್ತ್ ಕ್ಯಾಂಪ್ ಸಂಬಂಧ ಮಲ್ಟಿ ವಿಟಾಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ವಿ. ಆಮೇಲೆ ಇದೊಂದು ಕಾರ್ಯಕ್ರಮಗೆ ಏನೋ ಸಕ್ಸಸ್ಫುಲ್ ಆಗಬೇಕಂದ್ರೆ ನರೇಂದ್ರ ಮೋದಿಜಿ ಅವ್ರದ್ದೇನೊಂದು ಕನಸು ಐತಿ, ವೋಕಲ್ ಫಾರ್ ಲೋಕಲ್. ಇದು ಉದ್ದೇಶ ಇಟ್ಕೊಂಡು ಏನಿದು ಕಾರ್ಯಕ್ರಮ ಮಾಡ್ಯಾರು. ನಮ್ಮ ಸ್ಥಳೀಯವಾಗಿದ್ದಂಥ ಎಲ್ಲ ವ್ಯಾಪಾರಸ್ಥರಿಗೂ ಇದ್ರಲ್ಲೇ ಒಂದು ಇದಾಗಲಿ, ಲಾಭ ಆಗಲಿ. ಆಮೇಲೆ ನಮ್ಮ ಅಜ್ಜಾರ್ದು ಏನು ಕನಸು ಐತಲ್ಲ, ಏನು ಹೆಣ್ಮಕ್ಳು ಸಮಾಜದಾಗ ಮುಂದೆ ಬರಲಿ, ಅದಕ್ಕೆ ನಾವು ಸ್ಪಾನ್ಸರ್ಶಿಪ್ ಮಾಡ್ಯಾವ ಅಂತ ಹೇಳ್ತೇವೆ. ಈಗ ನೋಡತ್ತೇವೆ ಲೈಕ್ ಎಲ್ಲ ಬೇಸಿಕ್ಕಾಗಿ ನೋಡ್ಬೇಕಂದ್ರೆ ಇಲ್ಲಿ ಬರೀ ಸ್ಟಾಲ್ ಅನ್ನಕ್ಕೆ ಬರೋಂಗಿಲ್ಲ, ಒಂದಿಷ್ಟು ಅಂಗಡಿ ಅದಾವೆ. ಆ್ಯಕ್ಚುಲಿ ಎಲ್ಲರೂ ಬಂದು ನೋಡ್ಬೇಕು. ಒಂದಂತರೂ ಐತಿಲ್ಲ ಹ್ಯಾಂಡ್ಲೂಮ್ಸ್ ಅಂಗಡಿ ಐತಿ, ಅಂದರೆ ಏನು ಸದಲ್ಗಾ ಒಳಗೆ ಏನೊಂದು ಮಗ್ ಐತಲ್ಲ, ಸ್ವತಕ್ಕೆ ಅವರ ತಯಾರು ಮಾಡ್ತಾರೆ. ಸೀರೆ ಆಗಲಿ ಶರ್ಟ್ ಪೀಸ್ ಆಗಲಿ ಇದನ್ನು ತಯಾರು ಮಾಡಿ ಅಂದರೆ ಇದಾವೆ ನಮ್ಮ ಬೇಸಿಕ್. ನಾವು ನಮ್ಮ ಮಂದಿಗೆ ನಾವು ಸಪೋರ್ಟ್ ಮಾಡಲ್ಲ ಮತ್ತು ಯಾರಿಗೆ ಮಾಡ್ತೀವಿ. ಸೊ ನಾ ಬೆಳಗ್ಗೆಂದ್ರೆ ಬಂದು ನೋಡತ್ತೇನಕ್ಕೆ ಇಲ್ಲಿಂದ ಮಠ ನೋಡಿದ್ರೆ ಇಲ್ಲಿ ಮಠ ನೋಡಿರೆ ಒಂದು 2-3 ಸಾವಿರ ಮಂದಿ ಬಂದು ಹೋಗ್ಯಾರ ಇಲ್ಲಿ ಮಠ ನೋಡಿದ್ರೆ. ಮತ್ತು ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಆಯ್ತು. ಮ್ಯಾಲ ಬೇಕಾದ್ರೆ ನಿಮ್ಮ ಕ್ಲೋತಿಂಗ್ ಸ್ಟೋರ್ ಆಗಲಿ ಅಥವಾ ಯಾವುದೋ ಆರ್ಟಿಫ್ಯಾಕ್ಟ್ಸ್ ಆಗಲಿ ಯಾವುದು ನೋಡ್ರಿ, ತೆಳಗಡೆ ಫುಡ್ ಸ್ಟಾಲ್ಸ್ ಅದಾವೆ, ಎಲ್ಲ ಚಲೋ ಐತಿ. ಯಾಕೆ ಮತ್ತೆ ನೋಡ್ರಿ ಹೇಳ್ಬೇಕಂದ್ರೆ ಎಲ್ಲ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ಯಾರು ಹಂಗ ಅಂತಲ್ಲ. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಈ ಒಂದು ನೂತನ ಪ್ರಯೋಗ ನಾವು ಇವತ್ತು ಚಿಕ್ಕೋಡಿಯಲ್ಲಿ ಮಾಡ್ತಾ ಇದ್ದೀವಿ. ನಾವು ಮಹಿಳಾ ಸಬಲೀಕರಣ ಅಂಥೇಳಿ ಮಹಿಳೆಯರ ಸಬಲೀಕರಣ ಅಂತ ತುಂಬ ಮಾತಾಡ್ತೀವಿ, ಆದರೆ ಮಹಿಳಾ ಸಬಲೀಕರಣಕ್ಕೆ ಏನಾದರೂ ನಾವು ಒಂದು ಕೆಲಸ ಮಾಡಬೇಕಂತ ಈ ಒಂದು ಉದ್ದೇಶ ಇಟ್ಕೊಂಡು
ಯಾವ ಮಹಿಳಾ ಒಂದು ಎಂಟರ್ಪ್ರಿನರ್ಸ್ ಅಂತ ನಾವು ಹೇಳ್ತೀವಿ, ಮನೇಲಿ ಕುತ್ಕೊಂಡು ಏನೋ ವ್ಯಾಪಾರ ಮಾಡ್ತಿರ್ತಾರೆ, ಅವರಿಗೊಂದು ಮಾರ್ಕೆಟ್ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡೋ ಒಂದು ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ಕೌಶಲ್ಯ ನಾರಿಶಕ್ತಿ ದೀಪಾವಳಿ ಮೇಳ 2021 ಈ ಒಂದು ಕಾರ್ಯಕ್ರಮದ ಮೂಲಕ ಇದೊಂದು ಮಾಡೋದು ವಿಚಾರ ಬಂದ ತಕ್ಷಣ ನಾನು ಮಾತಾಡಿದ್ದು ಮಹಂತೇಶಣ್ಣ ಕವಡಗಿಮಠ ಅವ್ರ ಕಡೆ, ಅವರು ಒಂದು ಭಾಳ ಪಾಸಿಟಿವ್ ರಿಸ್ಪಾನ್ಸ್ ಕೊಟ್ಟು ನಿನಗೇನು ಬೇಕು ನಾನು ಹೆಲ್ಪ್ ಮಾಡ್ತೀನಿ ನೀವು ಮಾಡಿ ಅಂಥೇಳಿ ತುಂಬ ಒಳ್ಳೆಯ ರಿಸ್ಪಾನ್ಸ್ ಕೊಟ್ಟು ಅವ್ರು ಇದಕ್ಕೆ ಎಲ್ಲ ಪ್ರೋತ್ಸಾಹನ ಕೊಟ್ಟು ಅವರೇ ಇದು MK ಕವಡಗಿಮಠ ಚಾರಿಟೇಬಲ್ ಟ್ರಸ್ಟ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರು, ಮತ್ತು ಕೇಶವ ಸ್ಮೃತಿ ಟ್ರಸ್ಟ್ ಮತ್ತು ಗೀತಾಭಾತೆ ಇವರು ಒಂದು ಪ್ರಾಯೋಜಕರಾಗಿ ಮಹಿಳೆಯರ ಕಡೆಯಿಂದ ನಾವು ಭಾಳ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮಹಿಳೆಯರಿಗೊಂದು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡೋ ಒಂದು ಕೆಲಸ ಈ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮದು ಉದ್ದೇಶ ಏನಂದರೆ ಅವರಿಗೆ ಜನರಲ್ಲಿ ಗೊತ್ತಾಗಬೇಕು. ಒಂದು 4 ತಾಲೂಕು ನಾವು ಈ ಒಂದು ಮೇಳೆದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ, ಅಲ್ಲಿಂದ ಜನ ಇವತ್ತು ಕೂಡ ನಿಪ್ಪಾಣಿದಿಂದ, ರಾಯಬಾಗ್ದಿಂದ, ಕುಡ್ಚಿದಿಂದ ತುಂಬ ಜನ ಬಂದು ಹೋಗಿದ್ದಾರೆ. ಅವರಿಗೆಲ್ಲ ಅದು ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತದೆ, ಈ ಒಂದು ಮಹಿಳೆ ಈ ಥರ ಕೆಲಸ ಮಾಡ್ತಾರೆ, ಈ ಥರ ಅವರು ಒಂದು ವ್ಯಾಪಾರ ಮಾಡ್ತಾರಂತೇಳಿ. ಅದರ ಮುಖಾಂತರ ಅವ್ರು ವ್ಯಾಪಾರ ಬೆಳಿಬೇಕು, ಅದ್ರ ಮುಖಾಂತರ ಅವರು ಮತ್ತೆ ಅವ್ರ ಥರನೇ ಒಂದು 10 ಜನ ಹೆಣ್ಮಕ್ಳಿಗೊಂದು ಅವ್ರ ಕೆಲಸ ಒದಗಿಸ್ಕೊಡ್ಬೇಕು, ಆ ನಿಟ್ಟಿನಲ್ಲಿ ಒಂದು ಹೆಣ್ಮಕ್ಳ ಸಬಲೀಕರಣ ಆಗಬೇಕಂತ ಈ ಒಂದು ನಮ್ಮ ಮೇಳದ ಮುಖ್ಯ ಉದ್ದೇಶ. 54 ಸ್ಟಾಲ್ ಹಾಕಿದ್ದೀವಿ, ಇದರಲ್ಲಿ ನಾವು ಕರಕುಶಲ ವಸ್ತುಗಳಿಗೂ ಕೂಡ ಆದ್ಯತೆ ಕೊಟ್ಟಿದ್ದೀವಿ. ಬೇರೆ ಎಲ್ಲ ಸ್ಟಾಲ್ಗಳು ನಮ್ಮ ಮಹಿಳೆಯರು ಹಾಕಿದ್ದಾರೆ. ಇಲ್ಲಿ ಒಂದು ಸುಮಾರು ಒಂದು 5-6 ಸ್ಟಾಲ್ಸ್ ಕರಕುಶಲ ವಸ್ತುಗಳದ್ದು, ಅವರು ಮಹಿಳೆಯರದೇ ಆದರೆ ಅವ್ರಿಗೆ ಜೆಂಟ್ಸು ಇದ್ದಾರೆ. ಎಲ್ಲ ಥರ ಸ್ಟಾಲ್ ಅವ್ರು ಹಾಕಿದ್ದಾರೆ. ಈಗ ದೀಪಾವಳಿ ಇರೋದ್ರಿಂದ ಆ ದೀಪಾವಳಿದು ಒಂದು ಆಕಾಶ ಬುಟ್ಟಿ ಆಗಲಿ, ಬಟ್ಟೆಗಳಾಗಲಿ, ದೀಪಾವಳಿದು ಸಿಹಿ ಮತ್ತು ಖಾರ ತಿಂಡಿಗಳಾಗಲಿ, ದೀಪ ಮುಂತಾದ ಎಲ್ಲ ಸ್ಟಾಲ್ಗಳು, ಮತ್ತು ಬೇರೆದಂದರೆ ಕಂಬಳಿ, ಇವಾಗ ಕರಕುಶಲ ವಸ್ತು ಅಂತ ಹೇಳಿದಾಗ ಕಂಬಳಿ ಅದು ಅವರು ಇಲ್ಲಿ ಮಾಡ್ತಾರೆ. ಇದು ಅವ್ರಿಗೆ ತುಂಬ ಬೇರೆ ಕಡೆ ಪುಣೆ ಬಾಂಬೆ ಕಡೆ ಮಾರ್ಕೆಟ್ ಇದೆ, ಆದರೆ ಇಲ್ಲಿ ನಮ್ಮ ಜನರಿಗೆ ಗೊತ್ತಿಲ್ಲ. ಸೊ ಆ ಥರ ಕಂಬಳಿ ಆಗಲಿ, ಕೈಯಿಂದ ಮಾಡಿದಂಥ ಆಕಾಶ ಬುಟ್ಟಿ ಆಗಲಿ, ಮತ್ತು ಕೈಯಿಂದ ಮಾಡಿದಂಥ ಪ್ಲ್ಯಾಂಟರ್ಸ್ ಅದೊಂದು ಹೊಸ ಕಾನ್ಸೆಪ್ಟ್ ಇದೆ, ಪೈಪು ಅಂದರೆ ವೇಸ್ಟ್ ಆಗಿದ್ದ ಪೈಪ್ ಒಳಗೆ ಒಂದು ಗಿಡ ಹಚ್ಚಲಿಕ್ಕೆ ಪ್ಲ್ಯಾಂಟರ್ ಅಂತ, ಆ ಥರ ಎಲ್ಲ ವಸ್ತುಗಳಲ್ಲಿ ತಯಾರಾಗಿದ್ದಾವೆ. ಮತ್ತು ತಯಾರು ಮಾಡಿಕೊಂಡು ಆ ಹೆಣ್ಮಕ್ಳು ಇಲ್ಲಿ ಬಂದು ಸ್ಟಾಲ್ ಹಾಕಿದ್ದಾರೆ.